15 ಮೂಟೆ ಮೂಟೆ ಯೂರಿಯಕ್ಕೆ ಸಮ. ಒಂದು ಅಂದ್ರೆ ಒಂದು ಮೂಟೆ ಯೂರಿಯಾ 300 ರೂಪಾಯಿ ಅಂದ್ರೆ ಲಕಾಯಿ ಕಳಿ. ಏನು 2 ML 2 ML 1 ಲೀಟರ್ಗೆ ಸರ್? ಇದು ಜೀವಾಮೃತ ಅಲ್ಲ, ಇದು ಮೀನಿನ ಕಷಾಯ ಅಂತಾರೆ. ಮೀನು ಮತ್ತೆ ಮೀನು ಮೀನಲ್ಲಿ ಏನು ಗಲೀಜು ತೆಗಿಬಾರ್ದು, ಮೀನು ಹಾಕ್ಬೇಕು. ಆ ಮೀನು ಹಾಕ್ಬಿಟ್ಟು ಮೀನಿಗೆ ಎಷ್ಟು ಪ್ರಮಾಣ ಮೀನು ಹಾಕ್ತಿವಿ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕ್ಬೇಕು. ಮೀನು ಮತ್ತೆ ಬೆಲ್ಲ. ಇದು ಮೀನು ಸರ್, ಮೀನು ಎಷ್ಟು ಕೆಜಿ ಮೀನು ತಗೋತೀವಿ ಒರಿಜಿನಲ್ ರಾ ಮೀನು. ರಾ ಮೀನು. ಆ ಮೀನಲ್ಲಿ ಏನು ತೆಗಿಬಾರ್ದು, ಒಂದು ಗಲೀಜು ಆಗಲಿ ಏನು ಕ್ಲೀನ್ ಮಾಡಕ್ ಹೋಗ್ಬಾರ್ದು ಮೀನ. ಆ ಮೀನ ತಗೊಂಡ್ಬಿಟ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಸರ್ ಕಟ್ ಮಾಡ್ಕೊಂಡು ಎಷ್ಟು ಕೆಜಿ ಹಾಕ್ತಿವಿ, ಈಗ ನಾನೊಂದು 2 ಕೆಜಿ ಅಷ್ಟು ಮೀನು ಇತ್ತು, ಅಷ್ಟೇ 2 ಕೆಜಿ ಅಷ್ಟು ಮೀನು ಸಾವಯವ ಬೆಲ್ಲನೆ ಹಾಕ್ಬೇಕು. ಆ ಬೆಲ್ಲ ಹಾಕಿ 48 ದಿನ ಬಿಟ್ಟಿದ್ದಾದ್ರೆ ಸರ್ ಇದು ಇದು ಪೌಡರ್ ಟೈಪ್ ಅಲ್ಲಿ ಬರುತ್ತೆ, ಇದೆಲ್ಲ ಬರ್ತದೆ ಆಲ್ರೆಡಿ. ಇನ್ನೂ ಸ್ವಲ್ಪ ದಿನ ಬೇಕು ಇದಕ್ಕೆ. ಏನ್ ಪೌಡ್ರು? ಪೌಡ್ರ್ ಇದು ಇದೆಲ್ಲ ಇದು ಕರಗುತ್ತೆ, 48 ದಿನಕ್ಕೆ ಫುಲ್ ಕರ್ಗೋಗುತ್ತೆ. ಕರ್ಗೋಗುತ್ತೆ ಕರಗಿದ್ಮೇಲೆ, ಇಲ್ಲ ನೀರು ಕರಗಿದ್ಮೇಲೆ ಲಿಕ್ವಿಡ್ ಟೈಪ್ ಅಲ್ಲಿ ಆಗುತ್ತೆ. ಅದರಲ್ಲಿ 1 ಲೀಟ್ರಿಗೆ 2 ML ಸ್ಟ್ರೈಕೊಂಡು ನಾವು ಇದನ್ನ ಗಿಡಕ್ಕೆ ಫ್ರೈ ಮಾಡಬೇಕು. ಮಾಡಿದ್ದೆ ಆದ್ರೆ ಒಂದು ನನ್ನ ಲೆಕ್ಕದಲ್ಲಿ ಸರ್ ಇದು ಒಂದು 15 ಮೂಟೆ ಯೂರಿಯಾ ಸಮ. 15 ಮೂಟೆ ಯೂರಿಯಾ ಸಮ ಅಂದ್ರೆ ಒಂದು ಮೂಟೆ ಯೂರಿಯಾ 300 ರೂಪಾಯಿ ಅಂದ್ರೆ ಲಕಾಯಿ ಕಳಿ. ಏನು 2 ML 2 ML 1 ಲೀಟ್ರಿಗೆ 10 ಲೀಟ್ರಿಗೆ ಅದ್ರ ಪ್ರಮಾಣದಲ್ಲಿ 15 ಮೂಟೆ ಯೂರಿಯಾ ಎಷ್ಟು ಇದಕ್ಕೆ? ಇಷ್ಟು ಒಂದು 3 ಕೆಜಿ ಮೀನು, ಒಂದು ಸರಿ 2 ಕೆಜಿ ಮೀನು 2 ಕೆಜಿ ಬೆಲ್ಲದಿಂದವ 15 ಮೂಟದಲ್ಲಿ ಯೂರಿಯಾದಲ್ಲಿ ಏನು ಶಕ್ತಿ ಬರುತ್ತೋ ಅಷ್ಟು ಶಕ್ತಿ ಇಷ್ಟೆಲ್ಲ ಬರ್ತದೆ. ಓಕೆ, ಬೆಳೆಗಳಿಗೆ ಡೈರೆಕ್ಟ್ ಅದು ನೀರಲ್ಲಿ ಮಿಕ್ಸ್ ಮಾಡ್ಕೊಡಬಹುದು? ಜಾಸ್ತಿ ಕೊಡಬಾರ್ದು, ಸ್ಪ್ರೇ ಮಾಡಬಾರ್ದು. ಯೂರಿಯಾನು ಅಷ್ಟು ಜಾಸ್ತಿ ಕೊಟ್ಟರೆ ಜಲ್ ಬೀಳುತ್ತೆ ಅಂತ ಕೇಳಿದ್ರಲ್ಲ, ಅದೇ ತರ ಇದು ಅಷ್ಟೇ, ಜಾಸ್ತಿ ಕೊಡೋಂಗಿಲ್ಲ. ಏನೋ ಸ್ವಲ್ಪ 1 ಲೀಟರ್ಗೆ 2 ML ಅಂದ್ರೆ ಲೆಕ್ಕ ಕೇಳಿ, ಆ ತರ ಹಾಕೊಂಡು ಗಿಡ ಮೇಲೆ ಲೈಟ್ ಆಗಿ ಫ್ರೈ ಮಾಡ್ಬೇಕು. ಜಾಸ್ತಿನೂ ಮಾಡಬಾರ್ದು. ರಿಸಲ್ಟ್ ಚೆನ್ನಾಗಿ ಬಂದಿದೆ, ರಿಸಲ್ಟ್ ಚೆನ್ನಾಗಿ ಬರ್ತದೆ, ಬಂದಿದೆ. ಎಲ್ಲಾ ರಾಗಿ ಎಲ್ಲಾಕು ಹಾಕ್ಬೋದು, ಲಿಕ್ವಿಡ್ ಆಗ್ಬಿಡುತ್ತೆ ಪೂರ್ತಿ. ಅದು ಲಿಕ್ವಿಡ್ ಫುಲ್ ಲಿಕ್ವಿಡ್ ಆಗುತ್ತೆ. 48 ರಿಂದ 50 ದಿವಸ ಒಳಗಡೆ ಆಗುತ್ತೆ. ಏನ್ ಮಾಡಬಾರ್ದು, ಒಂದು ಟೈಮ್ ಬೆಳಗ್ಗೆ ಟೈಮ್ ಬಂದು ಒಂದ್ಸಲ ಹಿಂಗ್ ಓಪನ್ ಮಾಡಿ ಮುಚ್ಚಿಬಿಟ್ರೆ ಸಾಕು, ಅಷ್ಟೇ ಸಾಕು. ಆಕ್ಸಿಜನ್ ತೋಟ.